ಓಕೆ, ಇಲ್ಲಿ ಒಂದು ಗಂಡಸರ ಆಶ್ರಮ ಇದೆ. ಇಲ್ಲಿ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿ ಇರುವಾಗ ಜಮೀನು ಕೊಟ್ಟರು. ಆ ಜಮೀನಲ್ಲಿ ಸುಮಾರು ಹತ್ರ ಒಂದು ಈಗ ಸದ್ಯಕ್ಕೆ 280 ಜನ ಹತ್ರ ಇದ್ದಾರೆ. ಏನಂದ್ರೆ ಸ್ವಲ್ಪ ದಾರಿ ಇದು ಸ್ವಲ್ಪ ಚೆನ್ನಾಗಿಲ್ಲ, ಇದು ದಾರಿ ಸ್ವಲ್ಪ ಅಲ್ಲ ಪಲ್ಲ. ನಾನು ನಮ್ಮ ಆಶ್ರಮಕ್ಕೆ 280 ಜನಕ್ಕೆ ಊಟ ತಗೊಂಡು ಬರುವಾಗ ಆಟೋ ಇದೆ, ಆ ಆಟೋ ಬರುವಾಗ ಸ್ವಲ್ಪ ಹಿಂಗೆ ಹಿಂಗೆ ಅಲ್ಲ ಪಲ್ಲ ಸಾಂಬಾರೆಲ್ಲ ಚಲ್ಕೊಂಡ್ಬಿಡ್ತದೆ. ಸುಮಾರು ಒಂದು 2 ವರ್ಷದಿಂದ ಪಂಚಾಯತ್ಗೆ ಹೇಳ್ತಾ ಇದ್ದೀನಿ, ಅದು ಯಾವಾಗ ನಮಗೆ ದಯ ಸಿಗ್ತದೋ, ಯಾವಾಗ ಪಂಚಾಯತಿಂದ ಅಥವಾ ಈ ಕಡೆ ಇರುವ ನಮ್ಮ ಸರ್ಕಾರದಿಂದ ನಮಗೆ ಈ ರೋಡ್ ಬಂದ್ಬಿಟ್ರೆ ನನಗೆ ಸ್ವಲ್ಪ ಸುಲಭ ಆಗುತ್ತದೆ. ಇದು ಒಂದು ಸ್ವಲ್ಪ ಗಂಡಸರ ಆಶ್ರಮ ಕಡೆ ಹೋಗೋಕ್ಕೆ ತುಂಬ ಕಷ್ಟವಾಗಿದೆ. ಇದಾಗ್ಬಿಟ್ರೆ ಸ್ವಲ್ಪ ನಮಗೂ ತುಂಬ ತುಂಬ ದೊಡ್ಡ ಒಂದು ಸಹಾಯ ಸಿಕ್ತು ಅಂತ ನಾವು ಸಂತೋಷ ಪಡ್ತೀವಿ. ಇದು ಮಳೆಗಾಲ ಬರುವಾಗ ಇಲ್ಲಿ ಬಂದು ಆಟೋ ನುಗ್ಗೋಕ್ಕಾಗಲ್ಲ, ಲಾರಿ ಬೇಕಂದ್ರೆ ಇಲ್ಲಿ ಲಾರಿ ಎಲ್ಲ ಬರ್ಬೋದು, ಲಾರಿ ಎಲ್ಲ ಹೋಗುತ್ತೆ, ಟೆಂಪೋ ಟ್ರಾವೆಲರ್ ಹೋಗ್ಬೋದು. ಊಟ ಮಳೆಗಾಲದಲ್ಲಿ ನಾವು ಟೆಂಪೋಲೇ ಊಟ ತಗೊಂಡು ಹೋಗ್ತೀವಿ, ಆಟೋ ಬರೋದಿಲ್ಲ. ಅದರಿಂದ ಈ ರೋಡ್ ವ್ಯವಸ್ಥೆ ಸ್ವಲ್ಪ ನಮ್ಮ ಸರ್ಕಾರದಿಂದ ನಮ್ಮ ಪಂಚಾಯತಿಯಿಂದ ಸ್ವಲ್ಪ ಇದು ತಾರ್ ರೋಡ್ ನಮ್ಮ ಆಶ್ರಮವರೆಗೆ ಕೊಟ್ಬಿಟ್ರೆ ನಮಗೆ ಸಾಕು, ಅದು ದೊಡ್ಡ ಸಹಾಯ ಆಗ್ತದೆ. ಇದು ಬಂದು ಗಂಡಸರ ಆಶ್ರಮ, ಸುಮಾರು ಹತ್ರ ಈಗ ಪ್ರೆಸೆಂಟ್ ಇರೋದು 280 ಜನ ಹತ್ರ ಇದ್ದಾರೆ. ಇದು ಬಂದು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿ ಇರುವಾಗ ಅವರು ವಿಶೇಷ ವರದಿ ಆಟೋ ರಾಜನ್ಗೆ ಜಮೀನು ಮಂಜೂರು ಮಾಡಬೇಕಂತ ಮಾಡಿದ್ರು. ಮಾಡಿದ್ಮೇಲೆ ಒಂದು 6-7 ತಿಂಗಳು ನಾ ಹೆಂಗಂದ್ರೆ ನನಗೆ ಇದು ನನ್ನ ಕನಸು ಪೂರ್ತಿ ಆಗುತ್ತಾ ಅಂತ. ಯಾಕಂದರೆ ಹೆಣ್ಮಕ್ಕಳು ವಯಸ್ಸಾದವರು ತಾತನಿಗೆ ಎಲ್ಲ ಒಂದೇ ಕಡೆ ಇರುವಾಗ ಅವ್ರಿಗೆ 80 ವಯಸ್ಸು 90 ವಯಸ್ಸು ತಾತನಿಗೆ ಕಾಮ ಇರ್ತದೆ, ಅಜ್ಜಿ ಹತ್ರ ಕೈ ಹಿಡಿಯೋದು ಹಿಂಗೆ ಮಾಡ್ತದೆ. ಅಯ್ಯೋ ದೇವರು ಇವ್ರಿಗೆ ಸಪ್ರೇಟಾಗಿ ಮಾಡಬೇಕು ಅಂತ ಅದು ಒಂದು ಎಕ್ಸ್ಪೀರಿಯೆನ್ಸ್ ಬಂತು. ಆಮೇಲೆ ಇದು ಕುಮಾರನ ಹತ್ರ ಹೇಳಿದ್ಮೇಲೆ ಈ ಜಮೀನು ಬಂದು ಸುಮಾರು 17 ಲಕ್ಷಕ್ಕೆ ಗೌರ್ಮೆಂಟಿಂದ ಕುಮಾರಸ್ವಾಮಿಯನ್ನ ನನಗೆ ಸ್ಯಾಂಕ್ಷನ್ ಮಾಡಿದ್ರು. ಸಬ್ಸಿಡಿ ರೇಟಲ್ಲಿ ತಗೊಳಕ್ಕೆ ನನಗೆ ಒಂದು ಶಕ್ತಿ ಬಂತು. ಆಮೇಲೆ ಜಮೀನು ತಗೊಂಡ ಮೇಲೆ ಇಲ್ಲಿ ಬರೋ ಬಂಡೆ ಕಾಡು ಥರ ಇತ್ತು, ಇದೆಲ್ಲ ಗೋಮಾಳ ಲ್ಯಾಂಡ್ ಕಾಡು ಥರ ಇತ್ತು ಅಲ್ಲ, ಬರೋ ವೇಸ್ಟು ಬಂಡೆಗಳು ಯಾವುದು ಮರ ಎಲ್ಲ ಇಲ್ಲ. ನಾವು ಬಂದ ಮೇಲೆ ಇದು ಮರ ಎಲ್ಲ ಬೆಳೆಸಿದ್ದೀವಿ. ಆಮೇಲೆ ನಾವು ಜಮೀನು ತಗೊಂಡಾಯ್ತು, ಜಮೀನು ತಗೊಂಡದ ಮೇಲೆ ಮನೆ ಕಟ್ಟಬೇಕು. ಯಾವುದೋ ಒಂದು ನ್ಯೂಜಿಲ್ಯಾಂಡಿಂದ ಒಂದು 80 ವಯಸ್ಸು ಅಜ್ಜಿ ಬಂದು ಯಾವುದೋ ಒಂದು ಆಶ್ರಮಕ್ಕೆ ಹೋಗೋಕ್ಕೆ ಬಂದ ಅಜ್ಜಿ ನಮ್ಮ ಆಶ್ರಮ ಬಂದ್ಬಿಟ್ಟು ಅವರು ನಮ್ಮ ಕೆಲಸ ಎಲ್ಲ ನೋಡಿಬಿಟ್ಟು ಯು ಆರ್ ಡೂಯಿಂಗ್ ವೆರಿ ಗ್ರೇಟ್ ಜಾಬ್ ರಾಜಾ, ಐ ಲವ್ ದಿಸ್ ಜಾಬ್, ಐ ಲವ್ ದಿಸ್ ಸರ್ವಿಸ್ ಅಂತ ಖುಷಿಪಟ್ಟರು. ಆಮೇಲೆ ಇದು ದೊಡ್ಡ ಬಿಲ್ಡಿಂಗು ಇವತ್ತು ಜನ ವಾಸ ಮಾಡ್ತಾರಂದ್ರೆ ಅವ್ರು ಕೊಟ್ಟ ಆ ಯಮ್ಮ ಪುಣ್ಯವತಿ ಆ ಪುಣ್ಯ ಮಾಡುವ ಆ ಯಮ್ಮ ವಯಸ್ಸಾದ ಯಮ್ಮ ಕೊಟ್ಟಿರುವ ದುಡ್ಡಿನಿಂದನೇ ನಾವು ಗ್ರೌಂಡ್ ಫ್ಲೋರ್ ಕಟ್ಟಿದ್ದೀವಿ. ಆಮೇಲೆ ಇನ್ನೊಬ್ಬರು ನಮ್ಮ ಬೆಂಗಳೂರಿನಲ್ಲಿರುವ ಒಂದು ವ್ಯಕ್ತಿ ಮೇಲೆ ಫಸ್ಟ್ ಫ್ಲೋರ್ ಕಟ್ಕೊಟ್ಟಿದ್ರು. ಈಗ ಪ್ರೆಸೆಂಟ್ ಈ ಜಮೀನಲ್ಲಿ ಈ ಇರುವ 1 ಎಕರಲ್ಲಿ ಹತ್ರ 280 ಜನ ಹತ್ರ ಇದ್ದಾರೆ. ಓಕೆ, ಏ ನಮಸ್ಕಾರ, ಏ ಕೈಸಾಯ್, ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ? ಏಯ್ ಯಾಕೋ ಹೇಳ ಇನ್ನೇನ ಹಚ್ಚಿ ಮಗ, ಏನ್ರಿ ಮೇಲೆ ಕೆಮ್ಮನ್ ವಾ ಇನ್ನ ಹಚ್ಚಿ ಯಾ ಮಗ ಇನ್ನ ಹಚ್ಚಿ ಇನ್ನ ಹಚ್ಚಿ ಬಿಡು. ಅವ್ನ್ ಯಾರು ಬೆರಾಟ ಮಾಡ್ಬೇಡ್ರಿ, ಇಲ್ಲಾಂದ್ರೆ ಅಲ್ಲಿ ಕರ್ಕೊಂಡು ಬಂದ್ಬಿಡಿ. ಸುಮ್ನೆ ಯಾಕೆ ಅವ್ರಿ, ನಿಮ್ಗೆ ಗೊತ್ತಿದೆ ಹೊಸ ಥರ ಇಲ್ಲಲ್ಲ. ಸರಿ ಒಕ್ಕರಿ ಮಗ, ಏನಾಯ್ತು ಇನ್ನೆಲ್ಲ ಆಚೆ ಇನ್ನ ಆಚೆ ಇನ್ನೌದು ಒಗರು 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 ಹಿಡಿಯೋದೆ ಅಣ್ಣ, ಇದು ಆ ಅಮ್ಮ ಕೊಟ್ಟಿರೋದು.
ಅಪ್ಪ ಈ ಕಡೆ ಬರಪ್ಪ ಸ್ವಲ್ಪ ಈ ಕಡೆ ಬಾ. ಟಿವಿ ಟಿವಿ ಮೂರುವರೆ ಲಕ್ಷ ರೂಪಾಯಿ ಟಿವಿ ಅದು. ನಾನು ಡೊನೇ ಭಿಕ್ಷೆ ಬೇಡದೆ, 1 ರೂಪಾಯಿ ಭಿಕ್ಷೆ ಫಸ್ಟ್ ತಗೊಂಡಿದ್ದೆ. ನನಗೆ ಹೆಮ್ಮೆ, ಭಿಕ್ಷೆ ಬೇಡಿ ಟಿವಿ ತಗೊಂಡೆ ಅಂತ. ಇದು ಇದು ಟಿವಿ ಸುಮಾರು ದೊಡ್ಡ ಟಿವಿ, 3.5 ಲಕ್ಷಕ್ಕೆ ತಗೊಂಡಿದ್ದೀವಿ. ಅದು ಯಾವ ದುಡ್ಡು ಅಂದರೆ ಭಿಕ್ಷೆ ಬೇಡಿರುವ ದುಡ್ಡು, 1 ರೂಪಾಯಿ ಭಿಕ್ಷೆ. ಐ ಬೇಕ್ ಫಾರ್ ಮೈ ಪೀಪಲ್ ಪ್ರಾಜೆಕ್ಟಲ್ಲಿ ಮಾಡಿದ್ದೆ. ಇಲ್ಲಿ ಬಾದಾಮ್ ತಿಂದು ಇಲ್ಲಿ ಬಿಸಾಕಿದ್ದಾರೆ. ಇದ್ರ ಮೇಲೆ ಸ್ಕ್ರೀನ್ ಹೋಯ್ತು. ತಿರ್ಗಾ 3.5 ಲಕ್ಷ ಹಾಕಕ್ಕೆ ನನಗೆ ಭಯ ಆಗ್ತಾ ಇದೆ. ತಗೋಬೋದು, ತಿರ್ಗಾ ಅದೇ ಗೆತ್ತಿ ಬರುತ್ತೆ ಅಂತ. ನೆಕ್ಸ್ಟ್ ಬಂದರೆ ಮೆಸ್ ಹಾಕ್ಬಿಟ್ಬಿಡು, ಆಮೇಲೆ ಅದು ಇನ್ನೊಂದು ಟಿವಿ ಬೇರೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಣ್ಣ ಇದು ಟಿವಿ ಎಂಟರ್ಟೈನ್ಮೆಂಟ್ ಆಗಕ್ಕೆ, ಅವ್ರಿಗೆ ಬಂದು ಟೈಮ್ ಪಾಸ್ ಮಾಡೋಕ್ಕೆ, ಎಂಟರ್ಟೈನ್ ಮಾಡೋಕ್ಕೆ. ಯಾವ್ದನ್ನ ಎಲ್ಲ ಲ್ಯಾಂಗ್ವೇಜಲ್ಲಿ, ಇಲ್ಲಿ ತಮಿಳು, ಕನ್ನಡ, ತೆಲುಗು, ಎಲ್ಲ ಹಿಂದಿ ಎಲ್ಲ ಇದ್ದಾರೆ. ಒಂದೊಂದು ದಿನ ಒಂದೊಂದು ಲ್ಯಾಂಗ್ವೇಜ್ ಮಾಡಿಬಿಟ್ಟು ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಬೇರೆ ಟಿವಿ ತಗೊಳ್ಳೋಣ ಅಣ್ಣ, ಇದು ರಿಪೇರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. 3.5 ಲಕ್ಷ ಅಂಬೆಯಲ್ಲಿ ಹೋಯ್ತು. ಆದರೆ ಒಂದು ಆಸೆ ನನಗೆ ಮನಸ್ಸಲ್ಲಿ ತೃಪ್ತಿ ಇತ್ತು, ನಾನು ಭಿಕ್ಷೆ ಬೇಡಿ ಒಂದು ಟಿವಿ ತಗೊಂಡು ನಾನು ಜನ ಕೊಟ್ಟೆ ಅಂತ ಒಂದು ತೃಪ್ತಿ ಇದೆ ಅಷ್ಟೆ. ಸುಮಾರು 280 ಜನ ಹತ್ರ ಇರ್ಬೋದು. ಇಲ್ಲಿ ನಾವು ಡಾಕ್ಟರ್ ಎಲ್ಲ ಕಳಿಸಲ್ಲ, ಯಾಕಂದರೆ ಡಾಕ್ಟರ್ ನರ್ಸಸ್ ಬರಲ್ಲ. ಇಲ್ಲಿರೋರು ಮೇಂಟೈನ್ ಮಾಡ್ತಾರೆ. ಸಿಕ್ ಆಗಿದ ತಕ್ಷಣ ಇಮಿಟ ಇಲ್ಲಿಂದ ನಮ್ಮ ಆಂಬ್ಯುಲೆನ್ಸ್ ಕಳಿಸ್ಬಿಟ್ಟು ನಮ್ಮ ಹಾಸ್ಪಿಟಲಲ್ಲಿ ಹಾಕ್ಬಿಡ್ತೀವಿ. ನಮ್ಮದು ಅಲ್ಲಿ ಆಶ್ರಮ ಇದೆಯಲ್ಲ, ಅಲ್ಲಿ ಹಾಸ್ಪಿಟಲಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಕೋವಿಡ್ ಟೈಮಲ್ಲಿ ಈ ಆಕ್ಸಿಜನ್ ಸಿಲಿಂಡರ್ ಸಿಗಲಿಲ್ಲ, ತುಂಬ ಕಷ್ಟಪಟ್ಟೆ. ಕೋವಿಡ್ ಪೇಷಂಟ್ ಎಲ್ಲ ಇಲ್ಲೇ ಹಾಕಿದ್ದೆ, 200 ಬೆಡ್ ಆಚೆ ಹಾಕಿದ್ದೆ. ಪಬ್ಲಿಕ್ ಮಾಡೋಣ ಅಂತಿದ್ದು ನಾನು 200 ಬೆಡ್ ಮಾಡಿದೆ. ಆದರೆ ಸಡನ್ನಾಗಿ ಕೋವಿಡ್ ಇಲ್ಲಿ ಫ್ಲಡ್ ಆಯ್ತು ನೋಡಿ, ಪಬ್ಲಿಕ್ ಸರ್ವಿಸ್ ಕೊಡೋಕ್ಕಾಗಲಿಲ್ಲ. ಆಮೇಲೆ ICU ಥರ ಇದು ಮಾಡಿದೆ, ಆಕ್ಸಿಜನ್ ಎಲ್ಲ ಮಾಡಿ ಕನೆಕ್ಷನ್ ಮಾಡಿ ಆಚೆ 3 ಸಿಲಿಂಡರ್ ಕನೆಕ್ಷನ್ ಮಾಡಿ ಎಮರ್ಜೆನ್ಸಿ 80,000 ರೂಪಾಯಿ 1.5 ಲಕ್ಷ ಕೇಳಿದ್ರು. 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಮಿಕ್ಕಿದ 50,000 ಕೊಟ್ಟಿಲ್ಲ ಅವ್ರಿಗೆ, ಅವ್ರಿಗೆ ಕೇಳಿಲ್ಲ. ತಿರ್ಗಾ ಇನ್ನೂ ಇಷ್ಟವರೆಗೆ ಕೇಳಿಲ್ಲ. ಕನೆಕ್ಷನ್ ಮಾಡಿ ಎಲ್ಲ ಕಾಪರಲ್ಲಿ ಪೈಪ್ ಮಾಡಿ ಕೋವಿಡ್ ಟೈಮಲ್ಲಿ ಇಲ್ಲಿ ಇಟ್ಟು ಸುಮಾರು ಒಂದು 5 ಜನ ಮಾತ್ರ ಸತ್ತೋದ್ರು, ಮಿಕ್ಕಿದೆಲ್ಲ ನಾವು ಪ್ರಾಣ ಉಳಿಸ್ಕೊಂಡ್ಬಿಟ್ಟಿವಿ. 480 ಜನ ಮೇಲೆ ಕೋವಿಡ್ ಬಂತು. ಅಲ್ಲಿ ಆ ಲೇಡೀಸ್ ವಿಂಗಲ್ಲಿ ಮಕ್ಕಳ ವಯಸ್ಸು ಒಂದು 16 ವಯಸ್ಸು ಹುಡುಗ, ಮೆಂಟಲಿ ರಿಟೈರ್ಡ್ ಹುಡುಗ ಸತ್ತೋಗ್ಬಿಟ್ಟ. ಮಿಕ್ಕಿದೆಲ್ಲ ತುಂಬ ವಯಸ್ಸಾದವ್ರ ಮಾತ್ರ ಸತ್ತೋಗ್ಬಿಟ್ರು. ಕನಿಷ್ಠ ಅಂದರೆ ಕೂಡ ಅಟ್ಲೀಸ್ಟ್ ಕೋವಿಡಲ್ಲಿ 8 ಜನ ಮೇಲೆ ಸತ್ತೋಗಲಿಲ್ಲ, ಎಲ್ಲರೂ ಬಚಾವಾಗಿದ್ರಿ. 480 ಜನದಲ್ಲಿ ಎಲ್ಲ ಸೇವ್ ಆಗಿಬಿಟ್ರು, ಬರೀ 8 ಜನ ಮಾತ್ರ ತಿರ್ಕೊಂಬಿಟ್ರು. ಆದರೆ ಗೌರ್ಮೆಂಟ್ ಕೂಡ ಟೈಮ್ ಟೈಮ್ಗೆ ಬಂದು ಔಷಧಿ ಎಲ್ಲ ಕೊಟ್ಟರು. ಆದರೆ ಸಡನ್ನಾಗಿ ಕೋವಿಡ್ ಟೈಮ್ ಹೋದ್ಮೇಲೆ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಹಾಕೋಕ್ಕೆ ಕೇಳಿದೆ ಅವರು. ಇಲ್ಲೆಲ್ಲ ಆಧಾರ್ ಕಾರ್ಡ್ ಬೇಕು, ಇದು ಐಡೆಂಟಿ ಕಾರ್ಡ್ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಭಿಕ್ಷುಕರಿಗೆ ಎಲ್ಲಿ ಹೋಗೋದು ಆಧಾರ್ ಕಾರ್ಡ್ ಇದೆ ಐಡೆಂಟಿ ಕಾರ್ಡು ಇದು. ನಮ್ಮ ಸ್ವಲ್ಪ ಕೋಪಡ ಇತ್ತು. ಮಾಧ್ಯಮನವರು ಒಂದು ಸುದ್ದಿ ಮಾಡಿದ ತಕ್ಷಣ ಓಡಿ ಬಂದು ಎಲ್ರಿಗೆ 2 ಡೋಸ್ ಆಯ್ತು, ಈಗ ಎಲ್ಲರೂ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನನ್ನ ಕೈಯಲ್ಲಿ ಆಗದ ಮಟ್ಟ ಎಲ್ಲ ಅವ್ರಿಗೆ ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇದ್ದಾಗ ಅಲ್ಲ, ಇದು ನೈಟಲ್ಲಿ ನಾವು ಕೆಳಗಡೆ ಹಾಕ್ಬಿಡ್ತೀವಿ, ಯಾಕಂದರೆ ರೂಮ್ ಸಾಲಲ್ಲ. ನೆಕ್ಸ್ಟು ಪ್ರಾಜೆಕ್ಟ್ 10 ಕ್ರೋರ್ಸಲ್ಲಿ ಇಲ್ಲಿ ಮಾಡಬೇಕಂತು ಹಾಸ್ಪಿಟ್ಲು. ಆಮೇಲೆ ಲೆಪ್ರಸಿ ಸೆಂಟರು, ಮಾನಸಿಕ ಕಾಯಿಲೆ, ಆಮೇಲೆ ಅಂಗವಿಕಲರು, ಈ ಥರ ಇರುವ ಪೇಷಂಟ್ಸ್ಗೆಲ್ಲ ನಾವು ಹಿಂಗೆ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಪೇಷಂಟ್ ಇದ್ದಾರೆ, ಇದು ಬಾತ್ರೂಮ್, ಇದು ಇಲ್ಲಿ ಇರ್ತಾರೆ. ಇಲ್ಲಿನೇ ಲಾಸ್ಟ್ ಟೈಮ್ ಬಂದು
ಹದಿನೇಳು ಜನ ಬಾಕಿಲು ಮುರಿದಾಕ್ಬಿಟ್ರು, ಎಸ್ಕೇಪ್ ಆಗ್ಬಿಟ್ರು. ನಾನು ಹೇಳ್ತಾರಲ್ಲ, ಯಾರಿಗೆ ನಾವು ಬಲವಂತ ಮಾಡೋಕ್ಕಾಗಲ್ಲ, ಊಟ ಕೊಡ್ತೀನಿ, ಆಶ್ರಯ ಕೊಡ್ತೀನಿ, ಅವ್ರಿಗೆ ಬೇಕಾಗಿಲ್ಲ ವಸತಿ ಮಾಡ್ತೀವಿ. ಆದರೆ ನಾವು ಅವ್ರಿಗೆ ಬಲವಂತ ಮಾಡಿ ನಾವು ಆಶ್ರಮದಲ್ಲಿ ಇರಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಸ್ ಎ ಹ್ಯೂಮನ್ ರೈಟ್ಸ್ ಪ್ರಕಾರ ಅವ್ರಿಗವ್ರ ಹಕ್ಕು ಪ್ರಕಾರ ಅವ್ರ ಬದುಕಕ್ಕೆ ನಾವು ಬಿಡಬೇಕು, ಬಲವಂತ ಮಾಡೋದಿಲ್ಲ. ಅವ್ರು ಫ್ರೀಯಾಗಿ ಅವ್ರು ಏನೆಲ್ಲ ಅವ್ರು ಹೆಂಗೆ ಬದುಕಬೇಕಲ್ಲ ಹಂಗೆಲ್ಲ ಚೆನ್ನಾಗಿ ಬದುಕಕ್ಕೆ ಬಿಡ್ತೀವಿ. ಇನ್ನೊಂದು ಈಗ ಟಿ ವಿ ಹೋಯ್ತು, ಅದು ಎಂಟರ್ಟೈನ್ಮೆಂಟ್ಗೆ ಟಿ ವಿ ಮಾಡಿದ್ರೆ ಆಮೇಲೆ ಇವ್ರಿಗೆ ಎಕ್ಸಸೈಸ್ ಮಾಡೋಕೆ ಒಂದು ಚಿಕ್ಕ ಜಿಮ್ ಮಾಡಬೇಕು, ಅದು ಟ್ರೈ ಮಾಡ್ತಾಯಿದ್ದೀನಿ. ಜಿಮ್ ಐಟಮ್ಸ್ ಬಂದುಬಿಟ್ರೆ ಇವರೆಲ್ಲ ಜಿಮ್ ಮಾಡ್ಬೋದು, ಆಮೇಲೆ ಜಿಮ್ ಮಾಡಿ ಬಾಡಿ ಬಿಲ್ಡ್ ಮಾಡಿ ನಂತರ ನನಗೇನೆ ತಿರುಗಿ ಹೊಡಿಬೇಕು ಇವರು. ಓಕೆ, ನಿನ್ನ ಓಕೆ, ನಿನ್ನ ಬಗ್ಗೆ ಹೇಳ್ಬೋದಲ್ಲ, ಏನು ಎಜುಕೇಷನ್ ನಿಂತು? ಬಿ ಎ ಆಗಿದೆ ಸರ್. ಬಿ ಎ ಪ್ಯಾರಲೈಸ್ ಆದಮೇಲೆ, ಸ್ಟ್ರೋಕ್ ಆದಮೇಲೆ ಎಂತಿ ಬೇಡ ಅಂತ ಹೇಳ್ಬಿಟ್ರು. ಆಮೇಲೆ ಇವ್ರು ಎಂತಿ ನೋಡಿದೆ ಅಷ್ಟು ಚೆನ್ನಾಗಿದ್ದಾರೆ, ಬಟ್ ಇವರು ಸ್ಕ್ರಾಪ್ ಆಗೋದ್ರಿಂದ ಸ್ಕ್ರಾಪ್ ಆಗಿಬಿಟ್ರು. ಆದ್ದರಿಂದ ಅವರು ಬಂದು ಇವ್ರು ಕೇರ್ ಮಾಡಿಲ್ಲ. ಆಮೇಲೆ ಇವರು ಸ್ವಲ್ಪ ಕೋಪ ಮಾಡೋ ವ್ಯಕ್ತಿ, ಟೆನ್ಷನ್ ಮಾಡ್ಕೊಳ್ತಾರೆ. ಬದುಕಿರ್ಬೋದು ಅಮ್ಮ, ಆದರೆ ಇವರು ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಇವರು ಇವರು ತಮ್ಮ ಅಲ್ಲಿದ್ದಾರೆ ಹಿಂದ್ಗಡೆ, ನಿಮ್ಮ ತಮ್ಮ ಅಣ್ಣ ಅಣ್ಣ ಇದ್ದಾರೆ, ಇಬ್ಬರು ಇಬ್ಬರು ನಮ್ಮ ಹತ್ರನೇ ಬಂದು ಇಲ್ಲಿ ಸೇರ್ಕೊಂಬಿಟ್ರು. ಅಣ್ಣ ಅಣ್ಣ ತಮ್ಮ ಇಲ್ಲಿದ್ದಾರೆ, ಯಾರೋ ಕೇರ್ ಮಾಡೋದಿಲ್ಲ, ಯಾರೋ ಬೇಡ ಅಂತ ಹೇಳ್ಬಿಟ್ರು. ಈಗ ಇಲ್ಲಿಯೇ ನೋಡ್ತಾ ಇದ್ದೀವಿ. ಬಾಣ ಹೊಸ ಕಾಲ್ ನಾನು ಹೇಳ್ದೆ, ಇವರು ಆಟೋ ರಿಕ್ಷಾ ಡ್ರೈವರು. ಈಗ ಕಾಲ್ ಬಂತು, ಯಾವಾಗ ಆಟೋ ಓಡಿಸ್ತೀಯಾ? ರೆಡಿಯಾ? ಸೂಪರ್. ಈಗ ನಮ್ಮ ಡ್ರೈವರ್, ನಮ್ಗೆ ಒಂದು ಡ್ರೈವರ್ ಸಿಕ್ತು, ಆಟೋ ಆಟೋ ಓಡಿಸ್ತಾರಂತೆ. ಈಗ ಕಾಲ್ ಹಾಕೊಂಡು ಬಂದಿದ್ವಿ, ಎರಡನೇ ಕಾಲು. ಇವರು ರೆಡಿ ಆದ್ಮೇಲೆ ನಮ್ಗೆ ಖಂಡಿತ ಇವ್ರಿಗೊಂದು ಬ್ಯಾಟ್ರಿ ಆಟೋ ರೆಡಿ ಮಾಡಿ ಕೊಡ್ತೀವಿ, ನೀನೇ ಊಟ ತಂದ್ಬರ್ಕ ಅಲ್ಲಿಂದ. ಆಮೇಲೆ ಆಟೋ ಆಟೋ ಎಸ್ಕೇಪ್ ಆಗಬಾರ್ದು. ನನ್ನನ್ನು ಬಿಟ್ಟು ಎಲ್ಲೇ ಹೋಗಲ್ಲ ಅಂತ ಹೇಳ್ತಾರೆ. ಆದರೆ ಕೂಡ ನಾವು ಮನುಷ್ಯ ಅಂತ ಹೇಳುವಾಗ ನಮ್ಗೆ ಸ್ವಲ್ಪ ಗಾಬರ ಆಗುತ್ತೆ, ಯಾಕಂದ್ರೆ ಹೆಂಗೆ ಬದಲಾವಣೆ ಆಗುತ್ತಾರೆ ನಿಮ್ಗೆ ಗೊತ್ತಾನೆ. ಓಕೆ, ನೀನು ಅದು ಮಾಡಿದ್ರೆ ನನ್ನಂತ ಸಂತೋಷ ಪಡುವ ವ್ಯಕ್ತಿ ಈ ಭೂಮಿಯಲ್ಲಿ ಯಾರು ಇರುತ್ತಿಲ್ಲ. ಓಕೆ, ಸೂಪರ್ 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 ಮಾಮ. ಇಮು ಆಸ್ಟ್ರೇಜ್ ಬರುತ್ತೆ, ಆಸ್ಟ್ರೇಜ್ ಬಂದ್ರೆ ಅದು ಬಂದು ಕಾಡಲ್ಲಿ ಇರ್ತದೆ. ಇದು ಡೊಮೆಸ್ಟಿಕ್, ಇದು ಸಾಕ್ಬೋದು ನಾವು. ಮಾಂಸ ತಿನ್ನಕ್ಕೆ ಇಂಡಿಯಾಕ್ಕೆ ತಂದು ಬ್ರೀಡ್ ಮಾಡಿದ್ರು, ತಮಿಳ್ನಾಡು ಕಡೆ ಜಾಸ್ತಿ ಎಕ್ಸ್ಪೋಸ್ ಆಯ್ತು. ಆದ್ರೆ ಬಿಸ್ನೆಸ್ ಚೀಟಿಂಗ್ ಮಾಡೋದ್ರಿಂದ ಕೆಟ್ಟ ಹೆಸರು ಬಂದ್ಬಿಡ್ತು ಈ ಬಿಸ್ನೆಸ್ಗೆ, ಎಲ್ಲರ ಎಲ್ಲ ನಾಮ ಹಾಕೊಂಡ್ಬಿಟ್ರು ಈ ಬಿಸ್ನೆಸ್ ಅಲ್ಲಿ, ಎಲ್ಲ ಕೋಟ್ಯಾಂತರ ರೂಪಾಯಿ ಎಲ್ಲ ಯಾಮಾಸ್ಬಿಟ್ಟು ಇದು ಮಾಡಿಬಿಟ್ರು. ಆವಾಗ ನಾನು ಒಂದು 20-30 ಆಂಬುಲೆನ್ಸಲ್ಲಿ ತಂದುಬಿಟ್ಟೆ, ತಂದುಬಿಟ್ಟು ನಾವು ಚಿಕ್ಕ ಝೂ ಮಾಡಬೇಕು ಇವ್ರಿಗೆ ಥೆರಪಿ ಕೊಡೋಕ್ಕೆ, ಪೆಟ್ ಥೆರಪಿ ಅಂತ ಹೇಳ್ಬೋದು. ಇವ್ರು ಥೆರಪಿ ಮಾಡೋಕ್ಕೆ ಅಲ್ಲಿ ಕೋಳಿ ಬಾತು ಹಸು ನಾಯಿ ಇದೆಲ್ಲ ಮಾಡೋಕ್ಕೆ, ನಾವು ಝೂ ಮಾಡೋಕ್ಕೆ ಇವ್ರಿಗೆ ಪೆಟ್ ಥೆರಪಿ ಮಾಡೋಕ್ಕೇ ಇದು ಪ್ರಾಣಿ ತಗೊಂಡೆ. ಅಲ್ಲಿ ಸ್ವಲ್ಪ ಸಾಕು ಪೆಟ್ ಥೆರಪಿ ಅಂದರೆ ಅದೇ ಪೆಟ್ ಅಂದರೆ ನಾಯಿ ಬೆಕ್ಕು ಇದೆಲ್ಲ ಪೆಟ್ಟು ಅಂತದ್ದು. ಅದು ಅದು ಪ್ರೀತಿ ತೋರಿಸುವಾಗ, ಅದು ಈ ಪ್ರಾಣಿ ಪ್ರೀತಿ ತೋರಿಸುವಾಗ ಅದಕ್ಕೊಂದು ಹೀಲಿಂಗ್ ಸಿಗ್ಬೋದು, ಅದು ಪೆಟ್ ಥೆರಪಿ ಅಂತ ನಾನೇ ಅದು ಅದು ಎಲ್ಲ. ಆದರೆ ನಾನು ಹೇಳುವಾಗ ಡಾಕ್ಟ್ರ್ ಹೌದು ನಾವು ಕೂಡ ಮಾಡ್ತೀವಿ ಪೆಟ್ ಥೆರಪಿ ಅಂತಾರೆ ಸೈಕ್ಯಾಟ್ರಿಕ್ ಡಾಕ್ಟ್ರು. ಇದು ಅನ್ನೋ ಫ್ಯೂಚರ್, ಇದು ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಬಿಲ್ಡಿಂಗ್ ಎಲ್ಲ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಎಲ್ಲ ಎತ್ಬಿಟ್ಟು ಇಲ್ಲಿಂದ ದೊಡ್ಡ ಸುಮಾರು ಒಂದು 1,000 ಜನ ಗಂಡಸರು ಮಾತ್ರ ಇಲ್ಲಿ ಇಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ದಾಣಿಗಳು ಮುಂದೆ ಬಂದುಬಿಟ್ರೆ ಕಂಪನೀಸ್ ಆಲ್ರೆಡಿ ಕಂಪನೀಸ್ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ, ಸಿ ಎಸ್ ಆರ್ ಫಂಡ್ ಕೊಡ್ತಾರೆ. ಆ ಥರ ಇನ್ನೂ ಕಂಪನಿಗಳು ಮುಂದೆ ಬಂದು ಸಿ ಎಸ್ ಆರ್ ಫಂಡ್ ಕೊಟ್ಟರೆ ನಾನು ಇನ್ನೂ ಈ ದೊಡ್ಡ ಬಿಲ್ಡಿಂಗ್ ಮಾಡಿ ಇನ್ನೂ 1,000 ಜನ ಇಲ್ಲಿ ಇಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಫ್ಯೂಚರು, ದೇವರು ನನಗೆ ಒಂದು ಬಾಕಿಲು ತೆಗಿಬೇಕಂತ ನೋಡ್ತಾ ಇದ್ದೀನಿ. ಆಚೆ ಆಚೆಯಿಂದ ಬಂತಾ? ಈಗ ಇದು ಆಚೆ ಆಚೆಯಿಂದ ಸ್ಪಾನ್ಸರ್ ಬಂತು. ನನ್ನ ಮಿಸ್ಸಸ್ಸು ಯಾವಾಗಲೂ ಎತ್ಕೊಂಡು ಹೋಗಲ್ಲ, ಇವತ್ತು ನಾನು ಯೋಚನೆ ಮಾಡ್ತೀನಿ ಕವರಲ್ಲಿ
ಮನೆಗೆ ತಗೊಂಡು ಹೋಗ್ಬೇಕಂತ ತಗೊಂಡು ಹೋಗ್ತಲ್ಲ. ನಾವು ಏನೋ ನಾವು ಹಂಗೆ ಲೈಫ್ ಸಿಂಪಲ್ ಲೈಫು, ಗಂಜಿ ಸಿಕ್ಕಿದ್ರೆ ಗಂಜಿ ಸಿಗ್ತದೆ. ಈಗ ಬಾ